ವೀಕ್ಷಕರೇ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ಪುಸ್ತಕ ಓದುವ ಹವ್ಯಾಸವನ್ನ ಎಲ್ಲರೂ ರೂಢಿಸಿಕೊಳ್ಳಬೇಕು. ಇದೊಂದು ಕೌಟುಂಬಿಕ ಹವ್ಯಾಸವಾಗಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕೆ ಸಿದ್ದಲಿಂಗಪ್ಪ ತುಮಕೂರಿನ ಕನ್ನಡ ಭವನದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಶಯ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಸಿದ್ದಲಿಂಗಪ್ಪ ಉದ್ಘಾಟಿಸಿ ಪುಸ್ತಕಗಳು ಜ್ಞಾನ ನೀಡುವ ಆಕಾರಗಳು ಪ್ರತಿ ಮನೆಯಲ್ಲೂ ಪುಸ್ತಕ ಸಂಗ್ರಹಿಸುವ ಹಾಗೂ ಮನೆಮಂದಿ ಎಲ್ಲ ಪುಸ್ತಕ ಓದುವ ಹವ್ಯಾಸ ಬೆಳೆಯಬೇಕು ಹಿರಿಯರು ಮಕ್ಕಳು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ಜೊತೆಯಲ್ಲಿ ಮಾತಾಡತಕ್ಕಂತದಾದರೆ ಅದು ಪುಸ್ತಕಗಳು ಮಾತ್ರ. ಪುಸ್ತಕಗಳು ಯಾವಾಗಲೂ ಕೂಡ ಬರೆದಂತ ಗ್ರಂಥಲಿಕ ಲೇಖಕರು ಇಲ್ಲಾದರೂ ಇರಲಿ ಆ ಸನ್ನಿವೇಶ ಯಾವುದಾದ್ರೂ ಇರಲಿ ನಾವು ಕೂಡ ಅದರ ಜೊತೆಯಲ್ಲಿ ಮಾತಾಡ್ತಾ ನಮ್ಮ ಜೀವನಕ್ಕೆ ಬೇಕಾದಂತ ಅಗತ್ಯ ಜ್ಞಾನ ಶಾಖೆಗಳನ್ನು ಅಗತ್ಯ ಜ್ಞಾನ ಭಂಡಾರವನ್ನು ಹೆಚ್ಚಿಸೋದಕ್ಕೆ ಉಪಯುಕ್ತ ಮಾಹಿತಿಗಳನ್ನು ಗ್ರಂಥಗಳು ಕೊಡ್ತವೆ. ಬಹುಶಃ ಪ್ರತಿನಿತ್ಯ ಯಾರು ಓದುವ ಅಭ್ಯಾಸವನ್ನು ಇಟ್ಕೊಳ್ತಾರೆ ಅವರಿಗೆ ಒಳ್ಳೆಯ ಸಕಾರಾತ್ಮಕ ಯೋಚನೆಗಳು ಚಿಂತನೆಗಳು ಬರ್ತವೆ. ಯಾರು ಓದತಕ್ಕಂಥ ಪುಸ್ತಕಗಳ ಆಯ್ಕೆಗಳಲ್ಲೂ ಕೂಡ ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಬೇಕು ಬೇಕಾದಂಥ ರೀತಿಯಲ್ಲಿ ಬೇಕು ಬೇಕಾದಂಥ ವಿಷಯಗಳಿಗೆ ಮುದ್ರಣವಾಗಿ ಸರಬರಾಜಾಗಿವೆ. ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿ ದಶೆಗೆ ಬೇಕಾದಂತಹ ಧ್ಯಾನ ಚಿಂತನೆ ಸಮಾಜ ಸುಧಾರಣೆ ನೀತಿ ಬೋಧನೆ ಇವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹುಡುಕಿ ನಮ್ಮ ಅನೇಕ ಲೇಖಕರು ಪ್ರಕಟಿಸಿರ್ತಕ್ಕಂಥ ಪುಸ್ತಕಗಳನ್ನು ಓದೋದ್ರ ಮುಖಾಂತರ ವಿದ್ಯಾರ್ಥಿ ದಶೆಯಿಂದಲೇ ಅಧ್ಯಯನವನ್ನು ಗ್ರಂಥಾಲಯಗಳ ಬಳಕೆಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ವಿದ್ಯಾರ್ಥಿಗಳನ್ನು ಮಾಡ್ಕೊಳ್ತಾ ನಮ್ಮ ಮಧ್ಯದಲ್ಲಿ ವಿದ್ಯಾವಚಸ್ಪತಿ ಕವಿತಾ ಕೃಷ್ಣ ಇದ್ದಾರೆ. ಅವರು ವಿಶೇಷವಾಗಿ ಮಕ್ಕಳ ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರತಿಭಾನ್ವಿತವಾದಂಥ ಕವಿಗಳು ನಮ್ಮ ರಾಜ್ಯದಲ್ಲಿಯೇ ಅತ್ಯುನ್ನತ ಹೆಸರನ್ನು ಪಡೆದಿರ್ತಕ್ಕಂಥವ್ರು. ಮಕ್ಕಳ ಮಟ್ಟಕ್ಕೆ ನಾಟಕಗಳನ್ನು ರಚಿಸಿದ್ದಾರೆ, ಕವಿತೆಗಳನ್ನು ರಚಿಸಿದ್ದಾರೆ, ಸಾಹಿತ್ಯವನ್ನು ರಚಿಸಿದ್ದಾರೆ. ಅಂಥವ್ರು ಇವತ್ತು ತುಮಕೂರು ಈ ಗ್ರಂಥಾಲಯ ಶಾಖೆಗೆ ಬಂದು ನಮ್ಮೆಲ್ಲ ಜೊತೆಯಲ್ಲಿರ್ತಕ್ಕಂಥದ್ದು ನಮಗೆ ಸೌಭಾಗ್ಯ. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಕವಿತಾ ಕೃಷ್ಣ, ಸಂಶೋಧಕ ಡಿಎನ್ ಯೋಗೀಶ್ವರಪ್ಪ, ಗ್ರಂಥಾಲಯ ಸಹಾಯಕಿ ಪುಷ್ಪಾವತಿ ಇತರರು ಇದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಶ್ರಯದಲ್ಲಿ ಜಿಲ್ಲೆಯ ಪಿಯು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಂಶುಪಾಲರ ಸಂಘದ ಜಿಲ್ಲಾಧ್ಯಕ್ಷ ಲಿಂಗದೇವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗಿದೆ. ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ಶುರುವಾಗಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಳಕೆ ಹೆಚ್ಚಾಯಿತು. ಮೊಬೈಲ್ ಅನ್ನು ತಮ್ಮ ವಿದ್ಯಾಭ್ಯಾಸದ ಕಲಿಕೆಗೆ ಮಾತ್ರ ಬಳಸಿ ಗುರಿ ಸಾಧಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮ ಅಂತ ಹೇಳಿ ಇಡೀ ಜಿಲ್ಲೆಯಲ್ಲೇ ಕಾರ್ಯಕ್ರಮ ಮಾಡಿದಂತ ಒಂದು ಎರಡು ಮೂರು ನಿರ್ದೇಶನಗಳು ಇದ್ದವು. ಹಾಗಾಗಿ ಎಲ್ಲ ಕಾಲೇಜುಗಳಿಂದ ವಿವಿಧ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪಠ್ಯ ಪಠ್ಯೇತರ ಚಟುವಟಿಕೆಗಳು ಬಹಳ ಉಪಯುಕ್ತವಾದದ್ದು. ಯಾಕೆಂದರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅವರ ಭೌತಿಕ ಮಟ್ಟ ಹೆಚ್ಚಾಗಬೇಕಾದ್ರೆ ಕೇವಲ ನಾಲ್ಕು ಗೋಡೆಯ ಮಧ್ಯೆ ಅಲ್ಲ, ಅವರ ಒಬ್ಬೊಬ್ಬರ ಒಂದು ಪ್ರತಿಭೆಗಳು ಒಬ್ಬೊಬ್ಬರ ಒಂದು ದಿಕ್ಕುಗಳು ಬೇರೆ ಬೇರೆ ಇರುತ್ತೆ. ಮಕ್ಕಳಿಗೆ ರಿಕ್ರಿಯೇಷನ್ ಬೇಕು. ಈಗ ನಾವೆಲ್ಲಾದರೂ ಯಾವುದೇ ಒಂದು ಕೆಲಸ ಮಾಡಿದರೆ ಸ್ವಲ್ಪ ರೆಸ್ಟ್ ತಗೊಂತೀವಿ ಅಥವಾ ಬೇರೆ ಏನಾದರೂ ಒಂದು ಟಿ ವಿನೋ ಇನ್ನಂತ ನೋಡ್ತೀವಿ, ಅದು ರಿಕ್ರಿಯೇಷನ್. ಒಂದು ಯಾವುದೇ ನಮ್ಮ ಒಂದು 12 ತಿಂಗಳು ಅಥವಾ 8 ತಿಂಗಳು ಕಾಲೇಜು ಬರೀ ಪಾಠವನ್ನೇ ಕೇಳ್ತಾ ಇದ್ದಾರೆ. ಇಲ್ಲಿ ಕ್ರೀಡೆ ಸಾಂಸ್ಕೃತಿಕತೆ ಎಲ್ಲ ಚಟುವಟಿಕೆಗಳನ್ನು ಒಂದು ಆಧಾರವಾದಾಗ ಮಾತ್ರ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಭಾವಗೀತೆ ಸ್ಪರ್ಧೆ, ಜಾನಪದ ಗೀತೆ, ಭಕ್ತಿ ಗೀತೆ, ಏಕಪಾತ್ರಾಭಿನಯ, ರಸಪ್ರಶ್ನೆ, ಕನ್ನಡ ಚರ್ಚಾ ಸ್ಪರ್ಧೆ, ಇಂಗ್ಲಿಷ್ ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ ಸೇರಿದಂತೆ ವಿವಿಧ 16 ಸ್ಪರ್ಧೆಗಳನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಗಂಗಾಧರ್, ತುಮಕೂರು ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ರಾಜ್ಕುಮಾರ್, ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮಹಾಲಿಂಗೇಶ್, ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು.
ನಮ್ಮಿಂದ ದೈಹಿಕವಾಗಿ ಅಗಲಿ ಹೋದರು ನಟ ಪುನೀತ್ ರಾಜಕುಮಾರ್ ಆದರೆ ಅವರು ಅಭಿಮಾನಿಗಳ ಎದೆಯಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅವರ ಸೇವಾ ಕಾರ್ಯಗಳು ಜನಮನದಲ್ಲಿವೆ ಅವರ ಆಶಯದಲ್ಲಿ ಅನೇಕ ಕಲಾವಿದರು ಬೆಳಕು ಕಂಬಿದ್ದಾರೆ ಪುನೀತ್ ರೀತಿ ಕಾಣುವ ಜೂನಿಯರ್ ಪುನೀತ್ ರಾಜಕುಮಾರ್ ತುಮಕೂರಿಗೆ ಭೇಟಿ ನೀಡಿದ್ರು ತುಮಕೂರಿನ ಬೆಳಗುಂಬಾರ್ ರಸ್ತೆಯ ಪುರಾತನ ಕಂಚಿನಟಿ ಹೋಟೆಲ್ಗೆ ಜೂನಿಯರ್ ಪುನೀತ್ ರಾಜಕುಮಾರ್ ಎಂದೇ ಗುರುತಿಸಿಕೊಂಡಿರುವ ಹೊಸಪೇಟೆಯ ಅನಿಲ್ ಕುಮಾರ್ ಆಗಮಿಸಿದ್ರು ಪುರಾತನ ಕಂಚಿನಟಿ ಹೋಟೆಲ್ನಲ್ಲಿ ಪುನೀತ್ ರಾಜಕುಮಾರ್ ಅವರ ಪುತ್ಥಳಿ ಸ್ಥಾಪಿಸಿ ಅವರನ್ನು ಆರಾಧಿಸುವ ತಾಣ ಮಾಡಲಾಗಿದೆ ಈ ಸ್ಥಳ ನೋಡಲೆಂದು ಬಂದಿದ್ದಾಗಿ ಅನಿಲ್ ಕುಮಾರ್ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಮ್ಮದು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಹತ್ರ ಸಂಡೂರು ಅಂತ ತುಮಕೂರು ಹತ್ರ ನಾನು ಫಂಕ್ಷನ್ ಬಂದಿದ್ದೆ ಅದರಲ್ಲಿ ಅಪ್ಪೂರ್ಣನ ಯಾವುದೇ ಫಂಕ್ಷನ್ ಆದರೂ ಕೂಡ ಖಂಡಿತವಾಗ್ಲೂ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದರೂ ಕೂಡ ಖಂಡಿತವಾಗ್ಲೂ ಕರೀತಾರೆ ಅದೇ ರೀತಿ ಒಂದು ತುಮಕೂರಲ್ಲಿ ಫಂಕ್ಷನ್ಸ್ ಇತ್ತು ನಮ್ಮ ಬ್ರದರ್ ಅಕ್ಷಯ್ ಬ್ರದರ್ ಅಂತ ಅವರು ಹೇಳಿದ್ರು ಯಾಕಂದ್ರೆ ಇಲ್ಲಿ ತುಮಕೂರಲ್ಲಿ ಒಂದು ಟೀ ಸ್ಟಾಲ್ ಇದೆ ಅಪ್ಪೂರ್ಣನ ಬಗ್ಗೆ ಅಲ್ಲಿ ನೋಡಿದ್ರೆ ನೀನು ಒಂದು ಅವರು ದೇವಾಲಯ ಥರ ಕಟ್ಟಿದ್ದಾರೆ ಅದೆಲ್ಲ ತುಂಬ ಪ್ರತಿಯೊಂದನ್ನು ಹೇಳಿದ್ರು ಬಟ್ ನನಗೆ ಕ್ಯೂರಿಯಾಸಿಟಿ ಆಯಿತು ಅಯ್ಯೋ ಈ ಥರನ ಕಟ್ಟಿದ್ದಾರೆ ಏನು ಎತ್ತಗೆ ಅಂತ ನಾನು ತಿಳ್ಕೊಳ್ಳೋಣ ಅಂತ ನಮ್ಮ ಬ್ರದರ್ನ ಕೇಳಿದ್ವಿ ಬಟ್ ಅವತ್ತು ನೈಟೇ ಬ್ರದರ್ ಸಾರಿಗೆ ಫೋನ್ ಮಾಡಿದ್ರು ಬಟ್ ಅಷ್ಟು ದೊಡ್ಡದಾಗಿರೋ ಮನುಷ್ಯರು ಅಷ್ಟೆಲ್ಲ ಇರೋ ಮನುಷ್ಯರು ನಮ್ಮಂತ ಇದಕ್ಕೆ ಬನ್ನಿ ಸರ್ ಫಸ್ಟ್ ನೀವು ಬಂದ್ಬಿಟ್ಟು ಅಂತಂದು ಹೇಳ್ತಾರೆ ಅದು ತುಂಬ ಖುಷಿ ಆಗುತ್ತೆ ನಮಗೆ ಖಂಡಿತವಾಗ್ಲೂ ಬಂದ್ಬಿಟ್ಟು ಅಣ್ಣನ ಫಸ್ಟ್ ಸ್ಟ್ಯಾಚ ನೋಡ್ಕೊಂಡು ತುಂಬ ಖುಷಿ ಆಯಿತು ಯಾಕಂದ್ರೆ ಅವರು ಒಳಗಡೆ ಎಲ್ಲ ನೋಡಿದ್ರೆ ಎಲ್ಲ ಅಣ್ಣನ ಬಗ್ಗೆನೇ ಒಂದು ಗಂಧದ ಗುಡಿಯಿಂದ ಇರ್ಬೋದು ಪ್ರತಿಯೊಂದರಿಂದ ಇದು ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಮಾಡಿದ್ದಕ್ಕೆ ನಾನು ಹೇಳಿದ್ರು ಬ್ರದರ್ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಇಷ್ಟು ದೂರ ಕರ್ಕೊಂಬಂದ್ಬಿಟ್ಟು ಒಂದು ಒಳ್ಳೆ ದರ್ಶನ ಮಾಡಿದ್ದಾರೆ ಖಂಡಿತವಾಗ್ಲೂ ಅದು ಕರ್ನಾಟಕದ ಜನತೆ ಆಗಿರ್ಬೋದು ಪ್ರತಿಯೊಬ್ಬರು ನನ್ನ ಮೇಲೆ ತೋರಿಸೋ ಪ್ರೀತಿ ವಿಶ್ವಾಸದಿಂದ ಅಣ್ಣಂದೆ ಸೇವೆ ನಾನು ಹೋಟೆಲ್ ಮಾಲೀಕ ಪುನೀತ್ ಅಭಿಮಾನಿ ಜಗದೀಶ್ ಬಾಬು ಅವರು ಜೂನಿಯರ್ ಪುನೀತ್ ರಾಜಕುಮಾರ್ ಅವರನ್ನು ಸ್ವಾಗತಿಸಿ ಅಭಿಮಾನದಿಂದ ಬರಮಾಡಿಕೊಂಡರು ಪುನೀತ್ ಹಿರಿಮೆ ಸಾರುತ್ತಿರುವ ಇಂತಹ ಕಲಾವಿದರಿಗೆ ಪ್ರೋತ್ಸಾಹ ಸಿಗಲಿ ಎಂದು ಆಶಿಸಿದರು ನಮಸ್ತೆ ಎಲ್ಲರಿಗೂ ಬಹಳ ಸಂತೋಷ ಆಯಿತು ಯಾಕಂದ್ರೆ ಇವತ್ತು ನಾವು ಪಟ ಅಭಿಮಾನಿಗಳಾಗಿ ಬಾಸ್ ಇಲ್ಲ ಅನ್ನೋ ಒಂದು ಕೊರಗಿದೆ ಖಂಡಿತಾಗ್ಲೂ ಇಂಥವ್ರ ಮುಖಾಂತರ ನಾವೆಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ ನಿಜವಾಗ್ಲೂ ಭಾಳ ಸಂತೋಷ ಆಯಿತು ಇವತ್ತು ಅವರು ನನಗೆ ಕಾಲ್ ಮಾಡಿ ಅಕ್ಷಯ್ ಅವರು ಈ ಥರ ಇದ್ದಾರೆ ಸರ್ ಬರ್ತಾ ಇದ್ದಾರೆ ಅಂದರು ಸೊ ಸೀರಿಯಸ್ಲಿ ಐ ಆಮ್ ಸೊ ಹ್ಯಾಪಿ ಭಾಳ ಖುಷಿ ಯಾಕಂದರೆ ನಾವು ಸುಮಾರು ಸಲ ಹೇಳ್ತಾ ಇರ್ತೀನಿ ಅದು ಯಾವತ್ತೂ ನಾವು ಅವ್ರಿಗೆ ದೇವಸ್ಥಾನ ಕೊಟ್ಬಿಟ್ಟಿದ್ದೀವಿ ಸೊ ಇವತ್ತು ಅದನ್ನು ನೋಡಬೇಕು ಅಂತ ಬಂದರು ಅನಿಲ್ವರೆಗೂ ಅವ್ರ ಫ್ಯೂಚರ್ ಒಳ್ಳೆಯದಾಗಲಿ ಯಾಕಂದರೆ ಬಾಸ್ ಏನಿದ್ದಾರೆ ಅವರು ಸ್ವಲ್ಪ ಅವ್ರ ರೂಪಗಳು ಸ್ವಲ್ಪನಾದರೂ ತೊಗೊಂಡಿದ್ದೀರಾ ಅವರ ಸಮಾಜಮುಖಿ ಕೆಲಸಗಳನ್ನ ದಯವಿಟ್ಟು ಮೈಗೂಡಿಸ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡೋದು ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಆಶಿಸಿದರು ನಂತರ ಅನಿಲ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು ಕ್ಯಾಮೆರಾಮನ್ ಅಂಜನ್ ಜೊತೆ ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಉತ್ತಮ ಶಿಕ್ಷಣದಿಂದ ಬದುಕಿನ ದಾರಿಯನ್ನ ಬದಲಾಯಿಸಿಕೊಳ್ಳಬಹುದು ನಮ್ಮ ಕಾಲದಲ್ಲಿನ ಬಡತನ ನಮ್ಮನ್ನ ಉನ್ನತ ವಿದ್ಯಾಭ್ಯಾಸ ಪಡೆಯುವಂತೆ ಮಾಡಿತ್ತು ಎಂದು ಮಧುಗಿರಿ ಕ್ಷೇತ್ರದ ಶಾಸಕರು ಹಾಗೂ ಮಂಡ್ಯ ಗ್ರಾಮದ ನಿವಾಸಿಗಳಾದ ಎಂವಿ ವೀರಭದ್ರಯ್ಯ ಅಭಿಪ್ರಾಯಪಟ್ಟರು ಏನಿದು ರಾಜಕೀಯ ಬಿಟ್ಟು ಶಾಸಕರು ಸ್ವಗ್ರಾಮದಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ನೆಲಮಂಗಲದ ಮಣ್ಣೆ ಗ್ರಾಮದ ಹೊರಹೊಲಿಯದ ಸೋಮನಾಥ ದೇವಾಲಯದಿಂದ ನಿವೃತ್ತ ಶಿಕ್ಷಕರಿಗೆ ಸ್ವಾಗತ ಕೋರಿದ ಹಳೆಯ ವಿದ್ಯಾರ್ಥಿಗಳು ಪುಷ್ಪ ರುಷ್ಟಿ ಶಾಸಕ ವೀರಭದ್ರಯ್ಯ ಐಎಎಸ್ ಅಧಿಕಾರಿ ಪಾತರಾಜು ಸತೀಶ್ ನೇತೃತ್ವ ವಹಿಸಿದ್ದರು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧ ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ 1991-92 ಸಾಲಿನ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಬಳಗದ ಹಿರಿಯ ಉಪನೋಂದಣಾಧಿಕಾರಿಗಳಾದ ಸತೀಶ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಉದ್ಘಾಟಿಸಿದರು ನಂತರ ಶಾಸಕ ವೀರಭದ್ರಯ್ಯ ಮಾತನಾಡಿ ನಮ್ಮ ಕಾಲದಲ್ಲಿ 5-10 ಕಿಲೋಮೀಟರ್ ನಡೆದು ಶಿಕ್ಷಣವನ್ನು ಪಡೆದಿದ್ದೇವೆ ಆದರೆ ಇಂದು ಕಲಿಕೆಗೆ ಉತ್ತಮ ಅವಕಾಶಗಳು ಸೌಲಭ್ಯಗಳು ಇದ್ದರೂ ಉತ್ತಮ ಶಿಕ್ಷಣವನ್ನು ಪಡೆಯುವಲ್ಲಿ ವಿದ್ಯಾರ್ಥಿಗಳು ಮುಂದಾಗುತ್ತಿಲ್ಲ ಎಂದರು ತ್ಯಾಮಗೊಂಡ್ಲಿಗೆ ಹೋಗಬೇಕಾಗಿ ಬಂತು ತ್ಯಾಮಗೊಂಡ್ಲು ಅಲ್ಲಿ ಇರಲಿಲ್ಲ ಸುತ್ತಮುತ್ತ ಎಲ್ಲೂ ಹೈಸ್ಕೂಲ್ಗಳು ಇರಲಿಲ್ಲ ತ್ಯಾಮಗೊಂಡ್ಲಿಗೆ ಸುಮಾರು 5 ಕಿಲೋಮೀಟರ್ ಪ್ರತಿದಿನ ನಡ್ಕೊಂಡು ಹೋಗಿ ನಡ್ಕೊಂಡು ಬರತಕ್ಕಂತ ಒಂದು ಅವಿರತ ಪ್ರಯತ್ನದಿಂದ ವಿದ್ಯಾರ್ಜನೆಯನ್ನ ಮಾಡಿದ್ದು ನನಗೆ ಇವತ್ತು ಆ ಕಷ್ಟ ನನಗೆ ಒಳ್ಳೆಯ ದಿಟ್ಟತನವನ್ನ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದಾದ ನಂತರ ನಮ್ಮದು ಬಹಳ ಬಡತನದ ಫ್ಯಾಮಿಲಿ ಬಡತನ ಕಿತ್ತು ತಿಂತ ಇದ್ದಂಥ ಫ್ಯಾಮಿಲಿ ಹಾಸದು ಬಡತನ ಒದಿಯೋದು ಬಡತನ ಆಗಿತ್ತು ಇಲ್ಲಿರೋ ಅನೇಕರಿಗೆ ಇಲ್ಲಿ ಗೊತ್ತಿದೆ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿದೆ ಅಂತ ಒಂದು ಕಠಿಣ ಪರಿಶ್ರಮ ಬಡತನದ ಕುಟುಂಬದಲ್ಲಿ ಹುಟ್ಟಿ ಕಠಿಣ ಪರಿಶ್ರಮ ಸಾಮಾನ್ಯವಾಗಿ ನಾನು ಅನೇಕ ಜನರ ಮನೆಯಲ್ಲಿ ಕೂಲಿ ಮಾಡಿ ಓದಿದ್ದೀನಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತೇನಾದರೂ ದಿಟ್ಟ ಒಬ್ಬ ದೊಡ್ಡ ಮನುಷ್ಯನಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಊರಿನ ಒಂದು ಕುಟುಂಬ ಕಾರಣ
ಆ ಕುಟುಂಬವನ್ನು ನೆನೆಸಿಕೊಂಡಬೇಕಾದ್ದು ನನ್ನ ಧರ್ಮ ಅಂತ ನಾನಾದರೂ ಭಾವಿಸಿದ್ದೇನೆ. ಪೂಜಂತಾತ ಮತ್ತು ಲಿಂಗಮಜ್ಜಿ ಅವರ ಕುಟುಂಬ ಇವತ್ತು ನನ್ನ ನೆರವಿಗೆ ಬಂದು ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳಿದರೂ ಸಹ ತಪ್ಪಾಗಲಾರದು. ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದೆ, ಪಿ ಯು ಸಿ ಮತ್ತೆ ಡಿಗ್ರಿ ಮಾಡಬೇಕಾಯಿತು. ನಮ್ಮ ತಂದೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಿದ್ದಂಗೆ ನೀನು ಯಾವ್ದಾನ ಕೆಲಸಕ್ಕೆ ಸೇರ್ಕಣಪ್ಪ, ಓದಕ್ಕೆ ನನಗೆ ಓದ್ಸಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹೆಚ್ಚುವರಿ ನಿರ್ದೇಶಕರಾದ ಮಣ್ಣೆಪಾತರಾಜು ಮಾತನಾಡಿ, ನಮ್ಮ ಮಣ್ಣೆ ಶಾಲೆಯಲ್ಲಿ ಓದಿದ ಎಲ್ಲಾ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರೆ ಇಲ್ಲಿನ ಶಿಕ್ಷಕರು ಹಾಗೂ ಮಣ್ಣಿನ ಗುಣ ನಮ್ಮ ಸಾಧನೆಗೆ ಬೆನ್ನೆಲುಬಾಗಿದ್ದರು ಎಂದರು. ಇವತ್ತು ಈ ಒಂದು ಕಾರ್ಯಕ್ರಮ ಏನು 91-92 ಬ್ಯಾಚ್ನ ಸ್ಟೂಡೆಂಟ್ಸ್ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದಾರೆ, ಅದಂತೂ ನನ್ನ ಮನಸ್ಸಿಗೆ ತುಂಬ ಅತೀವವಾದ ಆನಂದ ಉಂಟಾಗಿದೆ. ನಾನು ಎಷ್ಟೇ ದೊಡ್ಡ ಅಧಿಕಾರಿಯಾದರೂ ಕೂಡ ಮಣ್ಣೆಯನ್ನು ಮೊದಲಿಂದನೂ ಬಿಟ್ಟಿಲ್ಲ. ಏಕೆಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯೇ ಸಿಗ್ತೀವಿ. ನಾವು ಎಷ್ಟೇ ದೇಶಗಳನ್ನು ಸುತ್ತಕೊಂಬಂದರೂ, ಎಷ್ಟೇ ಊರುಗಳನ್ನು ಸುತ್ತಕೊಂಬಂದರೂ, ನಮ್ಮೂರಿಗೆ ಬಂದಾಗ ಆಗ ಆನಂದ ಇದೆಯಲ್ಲ, ಅದು ತುಂಬ ಅತೀವವಾದ ಆನಂದ. ಸೊ ಹಾಗಾಗಿ ಇದು ತುಂಬ ಪವಿತ್ರವಾದ ಭೂಮಿ. ಈ ಭೂಮಿಯಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ. ಖಂಡಿತ ಈ ಭೂಮಿಯ ಋಣವನ್ನು ತೀರಿಸುವಂಥ ಪ್ರಯತ್ನದಲ್ಲಿ ನಾವು ಖಂಡಿತ ಮಾಡ್ತೀವಿ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳ್ತೀನಿ. ಸರ್, ಏನೇಳಿ ಅದ್ರ ಬಗ್ಗೆ ಏನೇಳಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಗುರುಗಳನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡಿದಾಗ? ಈಗ ಏನಾಗಿದೆ ಅಂದರೆ, ನಮ್ಮ ಒಂದು ಗುರುಗಳು ಏಣಿ ಇದ್ದಂಗೆ, ಅದನ್ನ ಹತ್ತಿ ನಾವು ಈಗಾಗಲೇ ಮೇಲ್ಕ ಹೋಗಿದ್ದೀವಿ. ಗುರುಗಳು ಅಲ್ಲೇ ಇದ್ದಾರೆ, ಆದರೆ ಅವರು ನಮ್ಮನ್ನು ನೋಡಿ ಆನಂದ ಪಡೋದಿದೆಯಲ್ಲ, ಅದು ಖಂಡಿತ ನಮ್ಮ ಜೀವನದ ಒಂದು ಅತ್ಯಂತ ಮುಕ್ತಿಯ ಕ್ಷಣಗಳು. ಈಗಾಗಲೇ ನಮ್ಮ ಊರಂತೂ ಪುರಾತತ್ವ ಇಲಾಖೆಗೆ ಅನೇಕ ದೇವಸ್ಥಾನಗಳಿದ್ದಾವೆ, ಗಂಗರ ರಾಜಧಾನಿ. ಆದರೆ ಒಂದು ಮೊನ್ನೆ ದಿವಸ ನಮ್ಮ ಸ್ನೇಹಿತ ಒಬ್ಬ ಕೆ ಎಸ್ ಆಫೀಸರ್ ನನಗೆ ಸಿಕ್ಕಿ, ಇನ್ನೂ ಪುರಾತತ್ವ ಇಲಾಖೆಗೆ ಸೇರಿಲ್ಲ ಇದು. ಮೋಸ್ಟ್ಲಿ ತಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಪುರಾತತ್ವ ಇಲಾಖೆಗೆ ಸೇರಿದ್ರೆ ಅದನ್ನು ಡೆವಲಪ್ಮೆಂಟ್ ನಿಟ್ಟಿನಲ್ಲಿ ಗಮನಿಸ್ತೇನೆ. ನಾನು ಸೇರಿದೆ ಅಂದ್ಕೊಂಡಿದ್ದೆ, ಇದು ಸೇರಿಲ್ಲ. ಇದನ್ನು ಪುರಾತತ್ವ ಇಲಾಖೆಗೆ ಸೇರಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಾನು ನಮ್ಮ ಎಲ್ಲ ಸಂಘಟಿಗರು ಮಾಡ್ತೀವಿ ಖಂಡಿತ. ಅವರಿಗೆ ಶ್ರದ್ಧೆ ಕಡಿಮೆ ಆಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದು ಹೌದು, ಇವತ್ತಿನ ವಿದ್ಯಾರ್ಥಿಗಳಿಗೆ ಗುರುಗಳ ಬಗ್ಗೆ ಅತ್ಯಂತ ಶ್ರದ್ಧೆಗಳು ಕಡಿಮೆ ಆಗಿದೆ. ಆ ಶ್ರದ್ಧೆಗಳನ್ನು ಮೂಡಿಸೋ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಪ್ರಭಾವಿತರಾಗಬೇಕು. ಯಾಕೆಂದರೆ ಒಂದು ಗಂಟೆ ಪಾಠ ಮಾಡಬೇಕಾದ್ರೆ ಮೇಷ್ಟ್ರುಗಳು 10 ಗಂಟೆ ಓದ್ಕೊಂಡು ಬಂದಿರಬೇಕು, ಆಗ ಅವ್ರನ್ನ ನೋಡಿ ಪಾಲಿಸ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಗುರುಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಶ್ರದ್ಧೆಯನ್ನು ಭಕ್ತಿಯನ್ನು ಇಟ್ಕೊಂಡು ಓದಿದ್ದೆ ಆದಲ್ಲಿ ಖಂಡಿತ ಅವರು ಸಕ್ಸಸ್ ಆಗ್ತಾರೆ. ಅವ್ರ ಸಕ್ಸಸ್ನ ನಾವೆಲ್ಲರೂ ಕೂಡ ಪಾಲ್ದಾರ ಆಗ್ತೀವಿ. ಅವ್ರಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದ ಪ್ರಭಾಕರ್, ಕವಿತಾ ಕೃಷ್ಣ, ಹೊನ್ನಗಂಗಯ್ಯ, ಗಂಗಣ್ಣ, ಈರಕೆಂಪಣ್ಣ, ವೃಂದಮ್ಮ, ಕೆ ಗೋವಿಂದಯ್ಯ, ಮಲ್ಲೇಶಪ್ಪ, ಮುತ್ತುರಾಯಪ್ಪ, ಕುಂಬಯ್ಯ, ಕೃಷ್ಣಪ್ಪ, ಪುಷ್ಪಾವತಿ ಅವರನ್ನು ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಉಪನೋಂದಣಾಧಿಕಾರಿಗಳಾದ ಎಂವಿ ಸತೀಶ್, ಡಾಕ್ಟರ್ ರವೀಂದ್ರ, ಡಾಕ್ಟರ್ ನಯನ್ ಕುಮಾರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಹಾಲಕ್ಷ್ಮಿ, ರಾಮಾಂಜನೇಯ, ಸೀತಾರಾಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ತಿರುಗೇಟು ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ಶಾಲೆಗಳ ಕೊಠಡಿಗಳಿಗೆ ಕೇಸರಿ ಬಣ್ಣ ಹೊಡೆಯುವುದರಿಂದ ಏನಾಗುತ್ತದೆ? ಮಕ್ಕಳು ಚೆನ್ನಾಗಿ ಓದಿದರೆ ಸಾಕು, ಯಾವ ಬಣ್ಣ ಕಟ್ಟಿಕೊಂಡು ಏನಾಗಬೇಕಿದೆ? ಶಿಕ್ಷಣ ಕ್ಷೇತ್ರದಲ್ಲಿ ಇಂತಹ ವಿಚಾರಗಳನ್ನು ತರುವುದೇ ದೊಡ್ಡ ತಪ್ಪು ಎಂದು ಬೇಸರ ವ್ಯಕ್ತಪಡಿಸಿದರು. ಅದು ಅವ್ರಿಗೆ ಸೇರಿದ್ದು, ನಾನೇ ಕಾಂಗ್ರೆಸ್ಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಎಲ್ಲೂ ಹೇಳಿದ್ವಲ್ಲ. ಅಲ್ಲ, ಸಮಯ ಕೊಟ್ಟಿದ್ದಾರೆ ಇವಾಗ, ತಾವು ಹೋಗಿ ಹೋಗ್ಬೇಕು ಅಂದ್ರೆ ಈ ಟೈಮಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕೇನೋ ಅಂತ. ಗೊತ್ತಿಲ್ಲ ನನಗೆ, ಯಾವ ಪಕ್ಷಕ್ಕೂ ಅಪ್ಲಿಕೇಶನ್ ಹಾಕಿ. ಅಲ್ಲ, ಈಗ ಸಮಯ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ ಹಾಕ್ಲೇಬೇಕು ಅಂತ ಅವಕಾಶ ಇದೆ. ಅವ್ರ ಪಕ್ಷದ ನಿರ್ಣಯ, ಅವ್ರ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಹಾಕಬೇಕು ಹೇಳಿದ್ದಾರೆ, ಹಾಕ್ತಾರೆ ಬೇಕಾದರೂ. ತಾವೇನು ಆಕಾಂಕ್ಷಿ ಅಲ್ಲ ಯಾವುದು ಕಾಂಗ್ರೆಸ್ಸಿಗೆ? ನಾನು ಇನ್ನೂ ಡಿಸೈಡೇ ಮಾಡಿಲ್ಲ. ಯಾವಾಗ ಡಿಸೈಡ್ ಆಗ್ತೀರಾ, ಯಾವಾಗ ಕಾಂಗ್ರೆಸ್ ಕಡೆ ಹೋಗ್ತೀರಾ ಅಂತ ಗೊತ್ತಿಲ್ಲ. ಡಿಸೆಂಬರ್ ಕಳೆದ್ಮೇಲೆ ಅದು ಗೊತ್ತಾಗೋದು. ನಮ್ಮ ಮುಖಂಡ್ರನ್ನ ಕೇಳಿದ್ದೀನಿ, ಇವ್ರನ್ನ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವ್ರನ್ನ ಯಾರು ನಾನು ಕೇಳಿದ್ದೀನಿ. ನಾನು ಸುಮ್ಮನೆ ಯಾಕೆ ಮಾತಾಡ್ತಾರೆ? ನಾನು ಹೇಳಿರೋದೇನು, ನಾನು ಜನವರಿ ಕಳೆದ್ಮೇಲೆ, ಡಿಸೆಂಬರ್ ಕಳೆದ್ಮೇಲೆ ನಾನು ನನ್ನ ಕಾರ್ಯಕರ್ತರು ಕರೆದು ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ.
ಲೋಕಲ್ ಆಗಿರೋ ಲೀಡರ್ಗಳನ್ನ ನಾನು ಯಾರನ್ನ ಮಾತಾಡ್ಸಿದ್ದೀನ ಭಕ್ತಿನಿ ಅಂತ ಹೇಳಿದ್ದೀನಿ ಅವ್ರಿಗೆ ಯಾರಿಗಾನ ನೀವು ಬನ್ನಿ ವಕಾಲ ತೋರಿಸಿ ನನಗೆ ಸೀಟ್ ಕೊಡಿಸಿ ಅಂತ ಕೇಳಿದ್ದೀನಿ. ಸುಮ್ಮನೆ ನನ್ನ ಬಗ್ಗೆ ಮಾತಾಡ್ತಾರೆ ಅವ್ರ್ಯಾರು ಪ್ರಸನ್ನ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನವರೇ ಅಲ್ಲ, ಅವ್ರು ತುಮಕೂರು ತಾಲೂಕಿನವರು, ಅವ್ರು ಬಂದು ನನ್ನ ಬಗ್ಗೆ ಮಾತಾಡ್ತಾರೆ. ಈಗ ಹೋದ ಈಗ 5 ವರ್ಷ ಬಿಟ್ಟ ಮೇಲೆ ಹೋದರೆ ಇನ್ನು 5 ವರ್ಷ ತನಕ ಈ ಕಡೆಗೆ ಬರಲ್ಲ. ಯಾವ ಊರಾಗ ಏನಾಯಿತು ಅಂತ ಅವ್ರಿಗೆ ಹೆಂಗೆ ಗೊತ್ತೈತೆ? ಇವ್ರ ಊರಾಗೆ ಜನ ಕೇಳಿ ಯಾವ ರೋಡಿಗೆ ಏನು ಎಲ್ಲಿ ಇರ್ತೀವಿ? ನಾನು ಬರೋದಕ್ಕೆ ಮೊದಲು ಇವ್ರ ಊರಾಗೆ ಏನಿತ್ತು? ಏನಾದ್ರೂ ಒಂದು ರೋಡ್ ಇತ್ತಾ? ಯಾವ ರೋಡ್ ಇತ್ತು? ಯಾರು ಮಾಡಿರೋರು ಕೇಳಿ, ಜನ ಕೇಳಬೇಕು. ಸುಮ್ಮನೆ ನಿಮ್ಮ ಮೀಡಿಯಾ ಸಿಗುತ್ತೆ, ಇದು 4 ಟರ್ಮಿಂದ ಏನು ಡೆವಲಪ್ಮೆಂಟೇ ಆಗಿಲ್ಲ, ಬಾಯಿಗೆ ಹೆಂಗೆ ಗೊತ್ತಾಗ ಮಾಡಿ ಯಾವ ಊರಾಗ ನೀರಿತ್ತು ಕುಡಿಯೋಕ್ಕೆ? ಫಸ್ಟ್ ಅವ್ರು ಕೇಳಿ, ಒಂದೊಂದು ಊರಿಗೆ ಎಷ್ಟೆಷ್ಟು ಬೋರ್ ಕೊರ್ದವ್ರಿ ಅನ್ನೋದು ಮಾಹಿತಿ ತಗೊಂಡು, ಕುಡಿಯೋ ನೀರಿಗೆ ಎಷ್ಟು ಬೋರ್ ಕೊರ್ದಿದ್ದೀನಿ, ಯಾವ್ಯಾವ ಊರಿಗೆ ಯಾವ್ಯಾವ ಊರಿಗೆ ಕಾಂಟ್ಯಾಕ್ಟ್ ರೋಡ್ ಇತ್ತು, ಕನೆಕ್ಟಿವಿಟಿ ಇತ್ತು, ಎಷ್ಟು ಶಾಲಾ ಬಿಲ್ಡಿಂಗ್ ಕಟ್ಸಿದ್ದೀವಿ, ಏನೇನು ಮಾಡಿದ್ದೀವಿ ಅದನ್ನು ತಗೊಬೇಕು. ಇನ್ಫಾರ್ಮೇಷನ್ ತಗೊಂಬಿಟ್ಟು ಮಾಡಿರ್ದಿದ್ರೆ ಕೇಳಬೇಕು, ಸುಮ್ಮನೆ ಬಿಟ್ಬಿಡ್ತಾರೆ ಜನ. ಹಂಗಾರೆ ಜನ ಏನು ಮೂರ್ಖರ? ಮಾತಿಗೆ ಬರುತ್ತೆ, ಮಾತಾಡ್ತಾರೆ, ಅವಕ್ಕೆಲ್ಲ ನಾವು ರಿಯಾಕ್ಟ್ ಮಾಡೋದಲ್ಲ. ತುಮಕೂರು ಗ್ರಾಮಾಂತರದಲ್ಲಿರುವ ಪ್ರಸನ್ನ ಕುಮಾರ್ ಚುನಾವಣೆ ವೇಳೆ ಬಂದು ನನ್ನ ಬಗ್ಗೆ ಮಾತನಾಡುತ್ತಾರೆ, ಅಭಿವೃದ್ಧಿಯನ್ನೇ ಮಾಡಿಲ್ಲ ಎನ್ನುತ್ತಾರೆ. ಹಾಗಾದರೆ ನನ್ನನ್ನು ಜನರು ಗೆಲ್ಲಿಸುತ್ತಿರುವುದು ಏತಕ್ಕೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಿದೆ. ನಾನು ಕೆಲಸ ಮಾಡುತ್ತಿರುವುದರಿಂದಲೇ ನನ್ನನ್ನು 4 ಬಾರಿ ಜನ ಆಯ್ಕೆ ಮಾಡಿದ್ದಾರೆ ಎಂಬುದನ್ನು ತಿಳಿದು ಮಾತನಾಡಲಿ ಎಂದು ತಿಳಿಸಿದರು. ಯಾರ್ಯಾರು ಹಣ ಬರ ಬರೆಯೋಕ್ಕೆ ಮತದಾರರು ಬರೀಬೇಕು ಬಿಟ್ಬಿಟ್ರಿ, ಯಾರೋ ಒಬ್ಬ ವ್ಯಕ್ತಿ ನಾನು ಬರೀತೀನಿ ಅಂತಂದ್ರೆ ಅದು ಸರಿಯಾದ ಮಾತಲ್ಲ ಅನಿಸುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನಾರು ಸೋಸ್ತಕ್ಕಂಥದ್ದು, ಯಾರನ್ನಾರು ಗೆಲ್ಲಿಸ್ತಕ್ಕಂಥದ್ದು, ಯಾರು ಲೀಡ್ರ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಮತದಾರ ಬಂಧುಗಳಿಗೆ, ಅವರು ಡಿಸೈಡ್ ಮಾಡಬೇಕು. ನಾನು ಮಾಡ್ತೀನಿ ಅಂತ ಹೋದರೆ ಅದು ಯಾರ ಕೈಲಿ ಏನು ಮಾಡಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಗಂಗಮ್ಮ, ಉಪಾಧ್ಯಕ್ಷ ಹರ್ಷ, ಸದಸ್ಯರಾದ ರೇಣುಕಾ ಪ್ರಸಾದ್ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡ್ಡಗುಣಿ. ಮುಂದೆ ಉಜ್ವಲ ಭವಿಷ್ಯ ಮರಳುಕುಂಟೆ ಕೃಷ್ಣಮೂರ್ತಿ ಅವರಿಗೆ ಸಿಗಲಿದೆ ಎಂದು ತವರು ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆತ್ಮೀಯ ಗೆಳೆಯರಾದ ಮರಳುಕುಂಟೆ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭವಿಷ್ಯ ನುಡಿದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಚಿಕ್ಕಬಳ್ಳಾಪುರ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರು ಸಚಿವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಮರಳುಕುಂಟೆ ಕೃಷ್ಣಮೂರ್ತಿಯವರ ಹುಟ್ಟುಹಬ್ಬಕ್ಕೆ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ಮುಂದಿನ ದಿನಗಳಲ್ಲಿ ಕೃಷ್ಣಮೂರ್ತಿ ಅವರಿಗೆ ಉಜ್ವಲ ಭವಿಷ್ಯ ಇದೆ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಗುಣ ಅವರಲ್ಲಿದೆ. ರಾಮ ಲಕ್ಷ್ಮಣದಂತಹ ಸಂಬಂಧ ನಮ್ಮದಾಗಿದ್ದು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದರು. ಇವತ್ತು ಇಡೀ ಆ ಸಾರಾಂಶ ನೀವು ನೋಡಿದಾಗ ಲಕ್ಷ್ಮಣನಿಗೆ ಏನು ಸಿಕ್ಕದೇ ಇಲ್ಲ, ಆದರೆ ಲಕ್ಷ್ಮಣನಿಗೆ ಪ್ರೀತಿ ಕಡಿಮೆ ಆಗಲ್ಲ, ರಾಮನ ಮೇಲೆ ಇನ್ನೂ ಹೆಚ್ಚಾಗ. ಆ ರೀತಿಯಲ್ಲಿ ನಮ್ಮ ಸಂಬಂಧ ಇದೆ. ಹಾಗಾಗಿ ಇವತ್ತು ಕೃಷ್ಣಮೂರ್ತಿಯವರಿಗೆ ಒಂದು ಮಾತನ್ನು ಹೇಳ್ತೇನೆ, ಉಜ್ವಲವಾದಂಥ ಭವಿಷ್ಯ ಅವರಿಗೆ ಇದೆ. ಅದು ನಾವೆಲ್ಲ ಕೂಡ ಸೇರಿ ಸಮಯ ಸಂದರ್ಭ ಬರ್ತದೆ, ಆ ಸಮಯ ಸಂದರ್ಭ ಬಂದಾಗ ಉಜ್ವಲ ಭವಿಷ್ಯ ಅವರಿಗೆ ಬರ್ತದೆ. ಅವರು ನನ್ನ ಪರವಾದ ಏನು ಜನಪರ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೇವೆ ಅದನ್ನು ಮುಂದುವರಿಸಲಿ, ನಮ್ಮ ಮುಖಂಡರುಗಳ ಪ್ರೀತಿಯನ್ನು ವಿಶ್ವಾಸವನ್ನು ಮತ್ತಷ್ಟು ಗಳಿಸಲಿ. ಆ ಭಗವಂತನಲ್ಲಿ ನನ್ನ ಮನೆ ದೇವರಲ್ಲಿ ನನ್ನ ಗುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದು ಎಲ್ಲರಿಗೂ ನಾ ಅಭಾರಿಯಾಗಿದ್ದೇನೆ. ಸಚಿವರ ಆಶೀರ್ವಾದ ನನ್ನ ಮೇಲಿದೆ. ಕ್ಷೇತ್ರದಲ್ಲಿ ನಾನು ಮಾಡುತ್ತಿರುವ ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲಿ ನಾನು ಬೆಳೆದು ಬಂದ ಹಾದಿ ಇಷ್ಟು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ ಎಂದು ಧನ್ಯವಾದಗಳನ್ನು ತಿಳಿಸಿದರು. ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂತ ನೇರವಾಗಿ ನಾನು ಜಿಲ್ಲಾ ಪಂಚಾಯತಿಗೆ ನಿಂತಾಗ ಸಹ ಮೊದಲನೇ ಸರ್ಜೆಪಿಎಂಸಿ ಆದಮೇಲೆ ನಾನು ನಿಂತಾಗ ಸಹ ಅವತ್ತು ನಾನು ಡಾಕ್ಟರ್ ಹತ್ರ ಹೋಗಿದೆ ನಿಜವಾಗ. ಅವತ್ತು ನಾನು ಡಾಕ್ಟರ್ನವ್ರು ಮಾತಾಡಿದ್ರೆ ಮೊದಲನೇ ಸರಿನೇ ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ಆಗ್ತಾ ಇದ್ದೆ. ಇನ್ನೊಬ್ಬ ಮುಖಂಡರ ಹತ್ರ ಹೋಗಿ ಮಾತಾಡಿದ್ರು ಸಹ ನಮ್ಮ ಅಣಕರ್ ಸೀರಣ್ಣವ್ರು ಬಿಜೆಪಿ ಅಭ್ಯರ್ಥಿ ಆಗಿ ಅವರು ನನ್ನ ಆತ್ಮೀಯ ಸ್ನೇಹಿತರು. ನಾನು ಅವ್ರು ಮನವಿ ಮಾಡಿದ್ರು ಅವ್ರು ಆಗ್ತಾರೆ ನಿಜವಾಗ. ಆದರೆ ನಾನು ನಯನಗಿರಿಸಿಕೊಂಡವರು ಆದರೂ ಸಹ ನಾನು ಹೋಗ್ತಾರೆ. ನನ್ನ ಸ್ವಭಾವ ಎಲ್ಲಿದ್ರೆ ಅಲ್ಲಿ ನೇರವಾಗಿ ರಾಜಕಾರಣ ಮಾಡ್ತಕ್ಕಂಥ ಗುಣ ನನ್ನ
ನೇರವಾಗಿ ಮಾತಾಡ್ತಕ್ಕಂಥ ಅದ್ರ ಕೆಲವ ಮತ್ತೆ ಅಂತರದಿಂದ ಸೋತೆ ನಿಜವಾಗ ಸೋತರೂ ಸಹ ನಾನು ಬೇಸರ ಮಾಡ್ಕೊಂಡಿಲ್ಲ. ಆವತ್ತು ಹೋಗಿ ತೋಟದಲ್ಲಿ ರಿಸಲ್ಟ್ ಆಗಿದ್ದಿನ ನಿಜವಾಗ ಆವತ್ತು ಸೋತಾಗಿ ನನ್ನ ಕಣ್ಣಾಗ ನೀರು ಬರಲಿಲ್ಲ. ನಿಜವಾಗ ಮನೆಯಲ್ಲಿ ಹೋದಾಗ ನನಗೆ ಸ್ವಲ್ಪ ಬೇಸರ ಆಗಿ ಕಣ್ಣಾಗ ನೀರು ಬರ್ತದೆ. ಬೇಸರ ಮಾಡ್ಕೊಬಾರ್ದು ಅಂತ ಹೋಗಿ ನಾನು ಆವತ್ತು ಮಧ್ಯಾಹ್ನ 2 ಗಂಟೆ ತೋಟದಲ್ಲಿ ಹೋಗಿ 2 ಎಕರೆಗೆ ಹೂವನ್ನು ನಾಟಿ ಮಾಡಿಸ್ತೀನಿ. ಆವತ್ತೇ ನಾಟಿ ಮಾಡಿಸಿ ಕೃಷಿಯಲ್ಲಿ ತೊಡಗಿಸ್ಕೊಂಡು ನಾನು ಟಿ ಎಫ್ ಸಿ ಎನ್ ಎಸ್ ಎಸ್ ಎಫ್ ಸಿ ಎಸ್ ಅನೇಕ ಸಂಘದಲ್ಲಿ ನಾನು ಕೆಲಸ ಮಾಡಿಕೊಂಡು ಇವತ್ತು ಅಭಿವೃದ್ಧಿಯನ್ನು ಮಾಡಿಕೊಂಡು. ಹುಟ್ಟುಹಬ್ಬದ ವೇದಿಕೆ ಕಾರ್ಯಕ್ರಮದಲ್ಲಿ ಬಿಎಂಟಿಸಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳು, ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ಕಡಬ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ರಂಗನಾಥ್ ಲಾಟರಿ ಆಯ್ಕೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಿಕೆ ಗೌಡ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸಾಮಾನ್ಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆ ಬಹಳ ರೋಚಕವಾಗಿ ನಡೆಯಿತು. ಅಧ್ಯಕ್ಷ ಗಾದೆಗೆ ಇಬ್ಬರು ನಾಮಪತ್ರವನ್ನ ಸಲ್ಲಿಸಿದ್ದು ಪುರುಷೋತ್ತಮ್ ಹಾಗೂ ರಂಗನಾಥ್ ಅಭ್ಯರ್ಥಿಗಳಾಗಿ ಚುನಾವಣೆಯನ್ನ ಎದುರಿಸಿದರು. 16 ಸದಸ್ಯರ ಬಲದಲ್ಲಿ ನಡೆದ ಚುನಾವಣೆಯಲ್ಲಿ ಪುರುಷೋತ್ತಮ್ 8 ಮತಗಳು ಹಾಗೂ ರಂಗನಾಥ್ 8 ಮತಗಳನ್ನು ಪಡೆಯುವ ಮೂಲಕ ಅಚ್ಚರಿ ಫಲಿತಾಂಶಕ್ಕೆ ಕಾರಣವಾಗಿತ್ತು. ಇಬ್ಬರು ಅಭ್ಯರ್ಥಿಗಳು ಸಮಾನವಾಗಿ ಮತ ಹಂಚಿಕೊಂಡ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ತಹಶೀಲ್ದಾರ್ ಬಿ ಆರತಿ ಲಾಟರಿ ಆಯ್ಕೆಯಲ್ಲಿ ರಂಗನಾಥ್ ಚೀಟಿ ಬಂದ ಹಿನ್ನೆಲೆಯಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ರಂಗನಾಥ್, ನನ್ನೆಲ್ಲ ಸದಸ್ಯರುಗಳ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡು ಕೆಲಸ ಮಾಡಲು ಬದ್ಧವಾಗಿದ್ದೇನೆ. ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದರು. ಬಹಳ ದೊಡ್ಡ ಹೋರಾಟದಲ್ಲಿ ತೊಗೆದಿದ್ದಾರೆ, ಏನ್ ಅನಿಸ್ತಾ ಇದೆ? ಇದೇ ಸಂದರ್ಭದಲ್ಲಿ ನಿಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಜನತೆಗೆ ಏನು ಮಾತು ಕೊಡ್ತೀರಾ? ಸರ್, ನನ್ನ ಕೈಲಾದ ನಾನು ಮಾಡ್ಕೊಳೋ ನನ್ನ ಇರತಕ್ಕ ಅವಕಾಶ ಸಿಕ್ಕತಕ್ಕ ನಾನು ಪೂರ್ತಿ ಅದನ್ನ ಉಳಿಸ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ ಸರ್. ಅವ್ರೇನು ಸಹಕಾರ ಕೇಳ್ತಾರ ನಮ್ಮ ಕೈಲಾದ ನಾನು ಮಾಡ್ಕೊಳೋಣ ಅಂತ. ಒಂದು ದೊಡ್ಡ ಗ್ರಾಮ ಪಂಚಾಯತಿ, ನಿಮ್ಮ ಮೇಲೆ ಭಾಳ ದೊಡ್ಡ ಒಂದು ಜವಾಬ್ದಾರಿ ಇದೆ. ಈಗ ಏನೆಲ್ಲ ಡೆವಲಪ್ ಮಾಡಬಹುದು? ಎಲ್ಲ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ. ನಮ್ಮ ರಾಜೇಗೌಡ ಸಹಕಾರ ಬನ್ರಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮುಖಂಡರಾದ ರಾಜೇಶ್ ಗೌಡ, ದರ್ಶನ್ ಗೌಡ, ಬಾಲಕೃಷ್ಣ ಗೌಡ, ಉಮೇಶ್, ಗಿರೀಶ್, ತಿಮ್ಮಪ್ಪ, ರಾಘವೇಂದ್ರ, ಶಿವರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡ್ಗುಣಿ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಜಾತಿ ಲೆಕ್ಕಾಚಾರಗಳು ಶುರುವಾಗಿದೆ. ಅದರ ಜೊತೆಗೆ ಇತ್ತೀಚೆಗೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಪರಿಷ್ಕೃತಗೊಳಿಸಿತ್ತು. ಹೀಗಾಗಿ ಈಗ ಇನ್ನಷ್ಟು ಸಮುದಾಯಗಳು ಮೀಸಲಾತಿ ಹೆಚ್ಚಳ ಮಾಡುವಂತೆ ಸರ್ಕಾರದ ಮುಂದೆ ಆಗ್ರಹ ಮಾಡುತ್ತಿವೆ. ಸವಿತಾ ಸಮಾಜವನ್ನ 2A ಪ್ರತ್ಯೇಕಿಸಿ ಅಜಾಮ ಎಂಬ ಪದವನ್ನ ಬಳಸದಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಸವಿತಾ ಸಮಾಜವನ್ನು 2A ಪ್ರತ್ಯೇಕಿಸಿ ಪ್ರತ್ಯೇಕ ಮೀಸಲಾತಿ ನೀಡಬೇಕು. ಕ್ಷೌರಿಕರನ್ನು ಆಜಾಮ್ ಎಂದು ಕರೆಯುವ ಪದವನ್ನು ಗೆಜೆಟ್ನಿಂದ ಡಿಲೀಟ್ ಮಾಡಿದರೆ ಸಾಲದು. ಜನರ ಹಾಡು ಮಾತಿನಿಂದಲೂ ತೊಲಗಿಸಬೇಕು. ಯಾರಾದರೂ ಆ ಪದ ಬಳಸಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಸವಿತಾ ಸಮಾಜ ಸಂಘದಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು.
ನಗರದ ಸಿದ್ದೇಶ್ವರ ಸ್ವಾಮಿ ದೇವಾಲಯದಿಂದ ಡಿಸಿ ಆಫೀಸ್ವರೆಗೂ ಪ್ರತಿಭಟನೆ ರ್ಯಾಲಿ ಮಾಡಿ ನಂತರ ಡಿಸಿ ಆಫೀಸ್ ಮುಂದೆ ಕ್ಷೌರ ಮಾಡಿಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯ ಅಧ್ಯಕ್ಷ ಮುತ್ತುರಾಜ್ ಮಾತನಾಡಿ, ನಮ್ಮ ಸಮಾಜವನ್ನು ಅಸ್ಪೃಶ್ಯತೆಯಿಂದ ನೋಡೋದು ನಿಲ್ಲಿಸಬೇಕು. ನಮಗೆ 2A ಮೀಸಲಾತಿಯಿಂದ ತೆಗೆದು ಪ್ರತ್ಯೇಕ ಮೀಸಲಾತಿ ನೀಡಬೇಕು ಮತ್ತು ನಮ್ಮ ಜನಾಂಗವನ್ನು ಆಜಾಮನ್ನೋ ಪದದಿಂದ ಕರೆಯುವುದನ್ನು ನಿಲ್ಲಿಸಬೇಕು ಎಂದರು. ಸರ್, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ಎಲ್ಲ ಸಮುದಾಯದವರಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರ ಆಶಯ ಇತ್ತು, ಸಾಮಾಜಿಕವಾಗಿ ಹಿಂದುಳಿದಂಥವರು, ಆರ್ಥಿಕವಾಗಿ ಹಿಂದುಳಿದಂಥವರು ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಯಾರು ಈ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗಳಿದ್ದಾರೋ ಅವರಿಗೆ ಮೀಸಲಾತಿ ಸಿಗಬೇಕು, ಅವ್ರು ಈ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತಕ್ಕಂಥ ಏನು ಅವರ ಒಂದು ಆದರ್ಶಗಳಿದ್ವೋ ಈಗ ಅದಿಲ್ಲ. ಈಗ ಎಲ್ಲ ಸಮುದಾಯದವರಿಗೆ, ಮೇಲ್ವರ್ಗದವರು ಕೆಳವರ್ಗದವರು ಅಲ್ಪಸಂಖ್ಯಾತರಂತ ಏನಿಲ್ಲ, ಎಲ್ಲ ವರ್ಗದವ್ರಿಗೆ ಮೀಸಲಾತಿ ಸಿಗ್ತಾ ಇದೆ. ಸಂತೋಷ ನಮಗಿಂತ, ಅದ್ರ ಬಗ್ಗೆ ನಮಗಿಲ್ಲಿ ಬೇಸರ ಇಲ್ಲ. ಆದರೆ ಈಗ ನಾವೇನು ಶತಶತಮಾನಗಳಿಂದ ಕ್ಷೌರಿಕರು ಅಂದರೆ ಪ್ರತಿ ಎಲ್ಲ ಧರ್ಮದ ಎಲ್ಲ ಜಾತಿ ಜನಾಂಗದವರ ಎಲ್ಲ ವಯೋಮಾನದವರಿಗೆ ಸೇವೆ ಮಾಡ್ತಕ್ಕಂಥವ್ರು ನಾವು. ಏನು ಶುಭ ಕಾರ್ಯದಲ್ಲಿರ್ಬೋದು, ಅಶುಭ ಕಾರ್ಯದಲ್ಲಿರ್ಬೋದು, ಮನುಷ್ಯನಿಗೆ ಸಾವಿರ್ಬೋದು ಅಥವಾ ಹುಟ್ಟು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಕ್ಕಂಥ ಪ್ರತಿ ಮನೆಯ ಸದಸ್ಯರು ನಾವು ಕ್ಷೌರಿಕರು. ನಾವು 2A ಕ್ಯಾಟಗರಿಯಲ್ಲಿ ನಾವು 102 ಜಾತಿ ಮಧ್ಯೆ ನಾವಿದ್ದೀವಿ. ಅದರಲ್ಲಿ ಪ್ರಬಲವಾದ ಜಾತಿಗಳು ಮಧ್ಯೆ ನಾವು ನಮಗೇನೂ ಸಿಗ್ತಾ ಇಲ್ಲ ಈ ಒಂದು ಮೀಸಲಾತಿಯಿಂದ. ಇವತ್ತಿಗೂ ನಾವು ಬೆಳಗ್ಗೆ ಎದ್ದರೆ ಕ್ಷೌರ ಮಾಡಬೇಕು, ಸಂಜೆ ತನಕ ಕ್ಷೌರಿಕ ಅಂಗಡಿಯಲ್ಲಿ ಇದ್ದು ಜನ ನಾವೇನು ಮಕ್ಕಳ ನಂಬರ್ನ ಸಾಕಬೇಕು ಜೀವನ ಮಾಡ್ತಾ ಇದ್ದೀವಿ. ಭಾಳ ಅದೋ ಗತಿಗೆ ಬಂದುಬಿಟ್ಟಿದ್ದೀವಿ. ಶೈಕ್ಷಣಿಕವಾಗಿ ವಂಚಿತರಾಗಿದ್ದೀವಿ ನಾವು, ಸಾಮಾಜಿಕವಾಗಿ ವಂಚಿತರಾಗಿದ್ದೀವಿ, ರಾಜಕೀಯವಾಗಿ ವಂಚಿತರಾಗಿದ್ದೀವಿ, ಎಲ್ಲ ಥರದಲ್ಲೂ ನಾವು ಕಟ್ಟ ಕಡೆ ವ್ಯಕ್ತಿಗಳಾಗಿದ್ದೀವಿ. ನಾವು ಅಸ್ಪೃಶ್ಯತೆ ಅಂತಕ್ಕಂಥ ಅದರಲ್ಲೂ ಮುಖ್ಯವಾಗಿ ನಾವು ಏನೋ ಒಂದು ಜೀವನ ಮಾಡ್ಕೊಂಡ್ಬರ್ತಾ ಇದ್ವಿ. ಆದರೆ ಈ ಹಜಾಮ ಅಂತಕ್ಕಂಥ ಪದವನ್ನು ಉಪಯೋಗಿಸಿ ನಮ್ಮನ್ನು ಘಾಸಿಗೊಳಿಸ್ತಕ್ಕಂಥವ್ರು, ನಮ್ಮ ಅವಮಾನ ಮಾಡ್ತಕ್ಕಂಥವ್ರು, ಯಾಕೆಂದರೆ ನಮ್ಮ ಸೇವೆ ತಗೊಳ್ತಾರೆ, ನಮ್ಮನ್ನೇ ಹಜಾಮ ಅಂತಕ್ಕಂಥ ಪದಗಳು ಬಳಸಿ. ಪ್ರತಿಭಟನೆಯಲ್ಲಿ 100 ಕಾರ್ಯಕರ್ತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸಮುದಾಯ ಆರೋಗ್ಯ ಕಾರ್ಯಕರ್ತರಿಗೆ ಇನ್ಸೆಂಟಿವ್ 15,000 ರುಗಳಿಗೆ ಹೆಚ್ಚಿಸಬೇಕು. ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು. 6 ಸೇವೆ ಮುಕ್ತಾಯವಾಗಿರುವ ನೌಕರರನ್ನು ಪರ್ಮನೆಂಟ್ ಮಾಡಬೇಕೆಂದು ಒತ್ತಾಯಿಸಿ ಇದೇ ತಿಂಗಳ 18 DHO ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ತಿಳಿಸಿದ್ದಾರೆ. ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ನಾವು ರಾಜ್ಯದಲ್ಲಿ 6,000 ಹೆಚ್ಚು ನೌಕರರಿದ್ದೇವೆ. ನಮಗೆ ಸೆಂಟ್ರಲ್ ಗೈಡ್ಲೈನ್ಸ್ ಪ್ರಕಾರ ಕೆಲಸದ ಆದೇಶ ನೀಡುತ್ತಿಲ್ಲ, ಅದರ ಬದಲಿಗೆ ಹೆಚ್ಚು ಹೆಚ್ಚು ಕೆಲಸ ಮಾಡಿಸುತ್ತಿದ್ದಾರೆ. ಆದರೆ ಅದಕ್ಕೆ ತಕ್ಕಂತೆ ವೇತನ ಹೆಚ್ಚಿಸುವ ಕೆಲಸವನ್ನೂ ಮಾಡುತ್ತಿಲ್ಲ. ಆದ್ದರಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಆರೋಗ್ಯ ಇಲಾಖೆಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ವೇಳೆ ಜಿಲ್ಲಾ ಪದಾಧಿಕಾರಿಗಳಾದ ವಿಜಯಲಕ್ಷ್ಮಿ, ರಾಮಕೃಷ್ಣ, ಶ್ರೀನಿವಾಸ್, ಅಶೋಕ್ ಕುಮಾರ್, ಲೋಹಿತ್ ಹಾಗೂ ಇತರರು ಇದ್ದರು. ಪ್ರೆಸ್ ಮೀಟ್ ಉದ್ದೇಶ ಏನಂತಂದರೆ, ನಾವು ಬರೋ 18ನೇ ತಾರೀಕು ಬರೋ ಶುಕ್ರವಾರ ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿ ಮುಂದೆ ನಾವು ಧರಣಿ ಮಾಡ್ತಿದ್ದೀವಿ. ಏನು ಅದು ಏನಕ್ಕೋಸ್ಕರ ಧರಣಿ ಮಾಡ್ತಿದ್ದೇವಪ್ಪ ಅಂತಂದರೆ, ಏನು ಸೆಂಟ್ರಲ್ ಗೈಡ್ಲೈನ್ಸ್ ಏನು ಬಿಡುಗಡೆ ಮಾಡಿದೆ, ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗೆ ಏನು ಬಿಡುಗಡೆ ಮಾಡಿದೆಯೋ 15,000 ಪ್ರೋತ್ಸಾಹ ದಿನ ನೀಡಬೇಕು ಮತ್ತು 6 ಕಂಪ್ಲೀಟ್ ಆಗಿರ್ತಕ್ಕಂಥ ಅವ್ರಿಗೇನು ಪರ್ಮೆಂಟ್ ಮಾಡಬೇಕಂತ ಮಾಡಿದರು. ಅದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಮತ್ತು ನಮ್ಮ ಆರೋಗ್ಯ ಇಲಾಖೆದು ಏನಕ್ಕೆ ಯಾವುದೇ ಒಂದು ರೆಸ್ಪಾನ್ಸ್ ತೊಗೊಂಡು ಮಾಡ್ತಾ ಇಲ್ಲ. ಅದು ಮಾಡಬೇಕಾಗಿನ ಒತ್ತಾಯ ಮೇರೆಗೆ ನಾವು ಆರೋಗ್ಯ ಇಲಾಖೆ ಮುಂದೆ ನಾವು ಧರಣಿ ಮಾಡ್ತಿದ್ದೀವಿ. ಸರ್, ಎಲ್ಲಿ ಸರ್ ಧರಣಿ ಮಾಡೋದು? ಚಿಕ್ಕಬಳ್ಳಾಪುರದಲ್ಲ ಅಥವಾ ನಿಮ್ಮ? ನಮ್ಮ ಚಿಕ್ಕಬಳ್ಳಾಪುರದಾಗಿರ್ತಕ್ಕಂಥ ನಮ್ಮ ಹೆಡ್ ಆಫೀಸ್ ಇರ್ತಕ್ಕಂಥ DHO ಆಫೀಸಲ್ಲಿ. ನೀವು ಮಾತ್ರ ಮಾಡಿದ್ರೆ ರಾಜ್ಯಾದ್ಯಂತ ನಮ್ಮ ಎಲ್ಲ ಕಮ್ಯುನಿಟಿ ಹೆಲ್ತ್ ಆಫೀಸರ್ದು 6,182 ಜನ ಇರತಕ್ಕಂಥ ಪ್ರತಿಯೊಬ್ಬರೂ ನಾವು ಧರಣಿ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಧರಣಿ ಮಾಡ್ತೀವಿ. ಸರ್, ನಮ್ಮ ಬೇಡಿಕೆಗಳಾಗಿರ್ತಕ್ಕಂಥ ನಾವು 15,000 ಇನ್ಸೆಂಟಿವ್ ಆಗಬೇಕು ನಮಗೆ, ಪ್ರತಿಯೊಬ್ಬರಿಗೂ ಪ್ರೋತ್ಸಾಹನ ಏನು 15,000 ಕೊಡಬೇಕಂತಿದೆ. ಅದು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಬೇಕಾಗಿದೆ ಅದು ಮಾಡಬೇಕು ಮತ್ತು 6,000 ಜನ 6 ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಏನು ಪರ್ಮೆಂಟ್ ಮಾಡಬೇಕು. ಸರ್, ಶರಣಪ್ಪ BS ಅಂತೇಳಿ ನಾವು ಜಿಲ್ಲಾಧ್ಯಕ್ಷರಾಗಿ ಕರೆ ನೀಡುತ್ತೇವೆ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.